ಎತ್ತರವಾದಂತಹ ಪೀಠವನ್ನು ಅಲಂಕರಿಸಿದಾಗ ನಮ್ಮವರೆಲ್ಲ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ.
మంగళయ భవంత యమంత్రవర్ సనిగె శుభవాదని ಈ ಮಾತನ್ನು ಕೇಳುವ ಭಾಸಮದರಲ್ಲಿ ಬಹಳ ಸಂತೋಷವೇ ಆಗುತ್ತಾ ಇದೆ. ಎಷ್ಟು ಸಂತೋಷ ಅಂದ್ರೆ ಹಾಲು ಕುಡಿದಷ್ಟು ಸಂತೋಷ. ಹೌದಯ್ಯ, ಈ ರಕ್ಕಸಗಳನ್ನ ಎಲ್ಲೆಲ್ಲೋ ಎಲ್ಲೆಲ್ಲೋ ತಿರುಗಾಡ್ತಾ ಇದ್ದವರು ಇವರನ್ನೆಲ್ಲ ಇಲ್ಲಿ ಒಂದುಗೂಡಿಸಬೇಕು ಅಂತಾದ್ರೆ ಎಷ್ಟು ಶ್ರಮ ಪಟ್ಟಿದ್ದೇವೆ ಗೊತ್ತಾ. ಹೌದಯ್ಯ, ಈ ಶೋಡಿತಾಪದಲ್ಲಿ ನಮ್ಮ ಆಳ್ವಿಕೆಯಿಂದ ಎಲ್ಲರೂ ಕ್ಷೇಮ. ಆದ್ರೆ ಏನ್ ಮಾಡೋಣ ಹೇಳಿ, ಒಂದು ಮದುವೆ ಆಗುವ ಸಮಯ ಅದೇನು ಇನ್ನೂ ಇನ್ನೂ ಆಗಲಿಲ್ಲ ಅಂದ್ರೆ ಹುಡುಗಿ ಸಿಗಬೇಕಲ್ಲ, ಯಾಕಾಗ್ಲಿಲ್ಲ? ರಾಜನಾಗಿ ನಡೆಯುತ್ತಾ ಇದ್ದೆ, ಸೌಭಾಗ್ಯ ಬೇಕಾದಷ್ಟಿದೆ. ಒಂದೆರಡು ಸೌಭಾಗ್ಯ ಅಷ್ಟ ಸೌಭಾಗ್ಯ ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ಅದು ಸ್ವಲ್ಪ ಕಾಲ್ ನೋವು, ಏನು ಮಾಡೋಣ? ಪ್ರಾಯ ಆದ್ರೆ ಮಾತ್ರ ಕಾಲ್ ನೋವು ಆಗ್ತದೆ, ಸ್ವಲ್ಪ ಕಾಲ್ ನೋವು. ಅದಕ್ಕೆ ಅದಕ್ಕೆ ಆಗಿ ಹೆಣ್ಣು ಸಿಗಲಿಲ್ಲ ಅಂತಲ್ಲ, ಸಮಯ ಸಂದರ್ಭ ಕೂಡಿ ಬರಬೇಕು. ಕೂಡಿತು ಕೂಡಿ ಕೂಡಿ ಬಂದಿತ್ತು. ಯೋಗ್ಯವಾದಂತಹ ಹೆಣ್ಣು ಸಿಕ್ಕಿದ್ರೆ ಮಾತ್ರ ನಾನು ಆಕೆಯನ್ನು ವರಿಸುವುದು ಉಂಟಪ್ಪ. ಹಾಗೆ ಯೋಚನೆ ಮಾಡ್ತಾ ಇದ್ದೇನೆ. ಬ್ರಹ್ಮ ಎಲ್ಲಿಯಾದ್ರೂ ಒಂದು ಬರೆದಿದ್ದಾನೆ ಅಲ್ವಾ? ಹಣೆಯಲ್ಲಿ ಬರ್ತದೆ ಎಲೆಯಲ್ಲಿ ಹೋಗ್ತದ?